ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವ ಅರ್ಚಕರು ಎಷ್ಟು ನಿಷ್ಠೆಯಿಂದ ಇದ್ದಾರೆ ಅಂತ ಹೇಳಿದರೆ, ಕಲ್ಲು ಮಡಿಯಿಂದ ಬೆಳಿಗ್ಗೆ ಮುಳುಗಿ ಸ್ನಾನ ಮಾಡಿ ಬಂದು ನೀರು ಮುಟ್ಟದೆ ಉಪವಾಸ ಮಾಡಿ, ಒಂದು ಉದಾಹರಣೆ ತೀರ್ಥನ ತಗೊಳ್ಳದೆ ಉಪವಾಸ ಮಾಡಿ ಮಧ್ಯಾಹ್ನ 2 ಗಂಟೆವರೆಗೂ ಪೂಜೆ ಮಾಡಿ ಅದೇ ಗರ್ಭಗುಡಿಯಲ್ಲಿ ಮೈ ಬೇಯ್ತಾ ಇರುತ್ತೆ ಸೆಖೆಯಲ್ಲಿ, ಅಷ್ಟು ದೀಪಗಳಿರ್ತವೆ, ವೆಂಟಿಲೇಷನ್ ಇರುವುದಿಲ್ಲ, ಅಂತಹ ಸೆಖೆಯಲ್ಲಿಯೂ ಕೂಡ ಮೈ ಬೆವರಿಸಿಕೊಂಡು ಮಧ್ಯಾಹ್ನ ಪೂಜೆ ಮಾಡಿ ಪ್ರಾರ್ಥನೆಯಲ್ಲಾಗಿ 2 ಗಂಟೆ ಮೇಲೆ ಅವರಿಗೆ ಒಂದು ತುತ್ತು ಊಟ. ಏಕಾದಶಿ ದಿವಸ ಪೂರ್ತಿ ಉಪವಾಸ ಮಾಡಿ ಮಧ್ಯಾಹ್ನ ದ್ವಾದಶಿ ಬೆಳಿಗ್ಗೆ ಸರತಿಯವರಿಗೆ ಭಿಕ್ಷೆ ಪಾರಣೆ ಮಾಡೋಕ್ಕಾಗಲ್ಲ, ಅವರು ಮಧ್ಯಾಹ್ನದವರೆಗೂ ಪೂಜೆ ಮಾಡಿ ಮತ್ತೆ ಪಾರಣೆ ಮಾಡೋದು. ಇಷ್ಟು ನಿಷ್ಠೆಯಿಂದ, ಇಷ್ಟು ಆಚಾರವಂತರಾಗಿ, ಇಷ್ಟು ವ್ರತ ನಿಯಮ ನಿಷ್ಠೆದಲ್ಲಿ ಇದ್ದುಕೊಂಡು ಪೂಜೆ ಮಾಡತಕ್ಕಂತಹ ದೇವಸ್ಥಾನದಲ್ಲಿ ಇವತ್ತು ಮಾಧ್ವರು ಮಾಡುವಂಥ ಶಿವರಾತ್ರಿ ಆಚರಣೆ 100 ವರ್ಷದಿಂದ 700 ವರ್ಷದಿಂದ ಹೇಗೆ ನಡೀತಾ ಉಂಟು ಅದು ಸರಿಯಿಲ್ಲ. ಅದಕ್ಕೆ ಹೆಚ್ಚುವರಿಯಾಗಿ ಶಿವರಾತ್ರಿ ಬಿಲ್ವಾರ್ಚನೆ ಮಾಡಬೇಕು, ಭಸ್ಮಾರ್ಚನೆ ಮಾಡಬೇಕು, ಅದು ಪ್ರಧಾನಾರ್ಚಕರೇ ಮಾಡಬೇಕು ಅಂತ ಹೇಳಿ ಎಲ್ಲ ಮುಜರಾಯಿ ಇಲಾಖೆ ಎಂಡೋಮೆಂಟ್ ಕಮಿಷನ್ನಿಂದ ಆದೇಶ ಮಾಡಿದ್ದಾರೆ. ಮಾಡಲಿಕ್ಕೆ ಕಾರಣ ಯಾರು ಅಂತ ಹೇಳಿದರೆ, ಮುಜರಾಯಿ ಇಲಾಖೆಯ ಇಬ್ಬರು ಆಗಮಿಕರು ಇಲ್ಲಿ ಬಂದು ಮೀಟಿಂಗ್ ಮಾಡಿ, ಯಾರು ಕಶಿಗೂರು ಶಿವನಾರಾಯಣ ಭಟ್ರು ಮತ್ತು ಶಾನಾಡಿ ಗೋವಿಂದ ಭಟ್ರಂತೆ ಬಂದು ಮೀಟಿಂಗ್ ಮಾಡಿ, ಆ ಮೀಟಿಂಗ್ ಯಾರನ್ನು ಕರೆದಿದ್ದಾರೆ ಅಂದರೆ ಹಿತರಕ್ಷಣಾ ವೇದಿಕೆಯಲ್ಲಿರತಕ್ಕಂಥ ಮೆಂಬರ್ ಅಂತೆ, ಅದು ಯಾರು ಮಹೇಶ್ ಕರಿಕಳ ಅಂತೆ, ಆಮೇಲೆ ಪ್ರಶಾಂತ ಮಾಡಲೆ, ಇನ್ಯಾರೋ ಇದ್ರಂತೆ ಶ್ರೀನಾಥ ಅಂತೆ. ಅವರಲ್ಲಿ ಪ್ರಶಾಂತ ಮಾಡಲೆ ರೌಡಿ ಶೀಟರ್, ಮಹೇಶ್ ಕರಿಕಳ ಮೇಲೆ ಅನೇಕ ಕೇಸುಗಳಿದ್ದಾವೆ. ಶ್ರೀನಾಥ್ ಅಂತೂ ಅವನು ದೇವಸ್ಥಾನ ಬ್ಲ್ಯಾಕ್ ಮೇಲ್ ಮಾಡೋದು ಅವನಿಗೆ ಕೆಲಸ, ಅವನು ಬಗ್ಗೆ ಮ್ಯಾನೇಜರೇ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ಕಾರಕ್ಕೆ, ಏನು ಅಂದರೆ ಇವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ. ಅಂಥ ದೋಷಿಗಳು ಅವರನ್ನು ಇಟ್ಕೊಂಡು ಮೀಟಿಂಗ್ ಮಾಡಿ, ಈ ಕಡೆ ಇನ್ಯಾರನ್ನು ಕರೆದಿಲ್ಲ, ಈ ವೈಷ್ಣವ ಪೂಜೆ ಸರಿಯಿಲ್ಲ ಅಂತ ಹೇಳಬೇಕಾದ್ರೆ ವೈಷ್ಣವರನ್ನು ಕರೆದು ಕೇಳಬಹುದಿತ್ತಲ್ಲ, ಅದು ಯಾರೂ ಇಲ್ಲ. ಅರ್ಚಕರನ್ನು ಕೂಡ 2 ಗಂಟೆ ಮೊದಲು ನೋಟಿಸ್ ಮಾಡಿ, ಅವ್ರಿಗೆ ಬರಲಿಕ್ಕೆ ಟೈಮೇ ಇರಲಿಲ್ಲ, ಸರತಿ ಇತ್ತು, ಯಾರೋ ಒಬ್ಬರು ಅರ್ಚಕರು ಬಂದರು, ಅವ್ರಿಗೆ ಏನೇನೋ ಹೇಳಿಬಿಟ್ಟು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ನಿರ್ಣಯ ಮಾಡಿ ಅದನ್ನು ಕಳಿಸಿಬಿಟ್ಟು ಅಷ್ಟು ಬೇಗ ತರಾತುರಿಯಲ್ಲಿ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಶ್ರೀನಾಥ ಒಂದು ಲೆಟ್ರ್ ಬೇರೆ ಕೊಟ್ಟಿದ್ದಾರೆ, ಏನಂದರೆ ಮಾಧ್ವರು ಮಾಡುವ ಪೂಜೆ ಶಿವನಿಗೆ ಸೇರುವುದಿಲ್ಲ, ಅದು ಅಂತರ್ಗತ ವಿಷ್ಣು ಅಂತ ತಗೊಳ್ತಾರೆ ಅವರು, ಹಾಗಾಗಿ ಸ್ಮಾರ್ತರನ್ನೇ ಕರೆಸ್ಕೊಳ್ಬೇಕು ಅಂತ. ಹಾಗಾದರೆ ಮಾಧ್ವರಿಗೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ, ಶಿವನ ಪೂಜೆ ಮಾಡಲಿಕ್ಕೆ ಮಾಧ್ವರಿಗೆ ಅಧಿಕಾರ ಇಲ್ಲ ಅಂತಾದರೆ ವೈಷ್ಣವ ದೇವಸ್ಥಾನದಲ್ಲಿ ಸ್ಮಾರ್ತರು ಪೂಜೆ ಮಾಡಬಾರ್ದು ಅಂತ ನಾಳೆ ಗಲಾಟೆ ಆದರೆ ಏನು ಮಾಡ್ತಾರೆ ಇವರು? ಹಾಗಾದರೆ ಶಿವ ವಿಷ್ಣು ಭೇದ ಮಾಡಿ ಬೆಂಕಿ ಇಡ್ತಿದ್ದಾರೆ ಇವರು, ಅಥವಾ ಮಠಕ್ಕೂ ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ ದೇವಸ್ಥಾನದಲ್ಲಿ, ದೇವಸ್ಥಾನದ ಕಡೆಯಿಂದ ಅಂತ ಹೇಳಿದರೆ, ಹಾಗಾದರೆ ನಾವು ಯಾರು ಹಿಂದೂ ಧರ್ಮಕ್ಕೆ ಕೆಲಸ ಮಾಡಿದವರೇ ಅಲ್ವಾ? ಹಾಗಾದರೆ ನಾವು ಯಾರು ಹಿಂದೂ ಧರ್ಮಕ್ಕೆ ಬೇಕಾಗಿಲ್ವಾ? ರಾತ್ರಿ ಹಗಲು ನಿದ್ರೆ ಬಿಟ್ಟು ಉಪವಾಸ ಕೂತು ನಾವು 100 ಕಾರ್ಯಕ್ರಮಕ್ಕೆ ನಾವು ಹೋಗ್ತೇವೆ. ಆ್ಯಕ್ಚುಲಿ ನಮಗೆ ಆಹಾರ ಕೂಡ ಇರುವುದಿಲ್ಲ, ನೀರು ಇರುವುದಿಲ್ಲ, ಬಾತ್ರೂಮ್ ಮೂತ್ರ ಮಾಡಲಿಕ್ಕೂ ಜಾಗ ಇರುವುದಿಲ್ಲ. ಅಂಥ ಕಷ್ಟದಲ್ಲಿ ನಾವು ಮಂಗಳೂರು, ಭಟ್ಕಳ, ಕುಂದಾಪುರ, ಕಾಸರಗೋಡೆಲ್ಲ ಪ್ರಯಾಣ ಮಾಡಿ ಹಿಂದೂ ಧರ್ಮಕ್ಕೆ ಕೆಲಸ ಮಾಡ್ತೇವೆ. ಹಾಗಾದರೆ ನಾವು ಯಾರು ಹಿಂದೂಗಳೇ ಅಲ್ವಾ? ಅಥವಾ ನಾವು ನಮಗೆ ಹಿಂದೂ ಧರ್ಮದ ಬಹಿಷ್ಕಾರ ಹಾಕ್ಬೋದಲ್ಲ? ಪ್ರತಿನಿತ್ಯ ನಮಗೆ ಇಲ್ಲಿ ಕಿರುಕುಳ ಕೊಡೋದು, ನಮಗೆ ನಾವು ಇಲ್ಲಿಂದ ಇರಬಾರ್ದು ಅಂತ ಹೇಳೋದು, ರಥಬೀದಿಯಲ್ಲಿ ನಮಗೆ ಸಭೆ ಮಾಡಿ ನಮಗೆ ಬೈಯೋದು, ದೇವಸ್ಥಾನದ ನಮ್ಮ ಪರವಾಗಿ ಯಾರಾದರೂ ದೇವಸ್ಥಾನದ ದರ್ಶನಕ್ಕೆ ಬಂದರೆ ನಾವು ಹೇಳಿದರೆ ಬಿಡಲಿಕ್ಕೆ ಇಲ್ಲ ಒಳಗಡೆ. ನಾವು 100 ವರ್ಷದಿಂದ ಇಲ್ಲಿ ಇರುವವರು, ಯಾವತ್ತೂ ಒಂದು 3 ವರ್ಷಕ್ಕೆ ಟ್ರಸ್ಟಿಗಳಾಗಿ ಬಂದವರಿಗೆ ಅಷ್ಟೊಂದು ಅಧಿಕಾರ ಇರುತ್ತಾ ನಮ್ಮನ್ನು ತಡೆಯುವಷ್ಟು? ಮತ್ತು ಅವರು ಬೇಕಾದವರು ಮಾತ್ರ ದೇವಸ್ಥಾನದೊಳಗೆ ಹೋಗಬೇಕು, ನಾವು ಅಷ್ಟೊಂದು ಅಧಿಕಾರ ಇರುತ್ತಾ? ಆವತ್ತು ಎಂ ಬಿ ಪುರಾಣಿಕರು, ಗಣೇಶ ಕಾರ್ಣಿಕರು ಬಂದಾಗ ನಾವು ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ರೆ ಕ್ಯೂ ಅಲ್ಲಿ ಬರಲಿ ಅಂತ ಹೇಳಿದರು. ಹಾಗಾದರೆ ನಾವು ಹಿಂದೂ ಧರ್ಮಕ್ಕೆ ಬೇಡವಾ? ನಾವು ಮಾಡುವ ಕೆಲಸಕ್ಕೆ ಬೆಲೆನೇ ಇಲ್ವಾ? ಹಾಗಿದ್ರೆ ಎಲ್ಲ ನಿರ್ಣಯ ಮಾಡಿಯಲ್ಲ, ಶೈವರೆಲ್ಲ ಸೇರಿ ವೈಷ್ಣವರು ಸ್ವಾಮಿಗಳು ಹಿಂದೂಗಳು ಅಲ್ಲ, ಅವರು ಹಿಂದೂಗಳಿಂದ ಹಿಂದೂ ಸಮಾಜದಿಂದ ಹೊರಗಡೆ ಹೋಗಬೇಕು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿಬಿಟ್ರೆ ರಗಳೆ ಇಲ್ಲ, ಈ ಸಮಸ್ಯೆನೇ ಇಲ್ಲ, ನಾವು ನಮ್ಮ ದಾರಿ ನೋಡ್ಕೋಬೋದಲ್ಲ. ಇದೇ ಸುಬ್ರಹ್ಮಣ್ಯ ಮಠ ಇರುವ ಜಾಗದಲ್ಲಿ ಚರ್ಚಿ ಇದ್ದರೆ ಅಥವಾ ಮಸೀದಿ ಇದ್ದರೆ ಹೀಗೆ ಮಾಡಲಿಕ್ಕೆ ಧೈರ್ಯ ಇತ್ತ ಇವರಿಗೆ? ದಿನ ತೊಂದರೆ ಕೊಡ್ಲಿಕ್ಕೆ ಧೈರ್ಯ ಇತ್ತ? ನಾನು ನರಸಿಂಹದೇವರಿಗೋಸ್ಕರ ಒಂದು ಕೆರೆಯನ್ನು ತೋಡಿಸಿದೆ, ದುರಸ್ತಿ ಮಾಡಿದೆ. ಆವಾಗ ಇಲ್ಲಿಂದ ದೇವಸ್ಥಾನದ ಆಫೀಸಿಗೆ ಬರುವ ಕೆಲವರು ಕಂಪ್ಲೇಂಟೇ ಕಂಪ್ಲೇಂಟು, ಅದು ಪ್ರಶಾಂತ ಮಾಡಿಲ್ಲ ಅಂತೆ, ಇನ್ಯಾಲರದ್ದು ಭಾರಿ ಕಂಪ್ಲೇಂಟು, ಏನಂದರೆ ಅದು ಕೆರೆ ಮಾಡಲಿಕ್ಕೆ ಬಿಡಬಾರ್ದು ಅಂತ. ಈ ಕಡೆ ಸರ್ಕಾರಿ ಅಧಿಕಾರಿಗಳು ಎ ಸಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಂದು ನಿಲ್ಲಿಸಬೇಕು ಅಂತ ಹೇಳಿದ್ದೇನು, ಬಾಯಿ ಬಂದಾಗ ಬೈದದ್ದೇನು ಎಲ್ಲ ಮಾಡಿದರು. ಆದರೆ ರಸ್ತೆ ಬದಲಿ ಇವತ್ತು ಎಷ್ಟು ಮಸೀದಿಗಳಿದ್ದಾವೆ, ಎಷ್ಟು ದರ್ಗಾಗಳಿದ್ದಾವೆ, ಎಷ್ಟು ಚರ್ಚ್ ಕ್ರಾಸ್ಗಳಿದ್ದಾವೆ ರೆವಿನ್ಯೂ ಜಾಗದಲ್ಲಿ ಅಥವಾ ಪರಂಬೋಕಿನಲ್ಲಿ, ಅದು ಏನು ಪರವಾಗಿಲ್ವಾ? ಹಾಗಾದರೆ ಇಲ್ಲಿ ಅಧಿಕಾರ ಇರುವುದು ಚರ್ಚಿಗೆ ಮತ್ತು ಮಸೀದಿಗಳಿಗೆ ಮಾತ್ರವಾ? ನಮಗೆ ಅಧಿಕಾರ ಇಲ್ವಾ? ನಮ್ಮ ಪಟ್ಟಾಸ್ಥಳದಲ್ಲಿ ಒಂದು ಕೆರೆಯನ್ನು ತೋಡಲಿಕ್ಕೆ ಕೊಟ್ಟ ತೊಂದರೆ ಅದು ಕಲ್ಪನಾತೀತವಾದದ್ದು, ಅಂಥ ತೊಂದರೆ ಇವತ್ತಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾದರೆ ನಾವು ಹಿಂದೂಗಳಾಗಿ ನಮ್ಮ ಪಟ್ಟಾಲ್ಯಾಂಡಲ್ಲಿ ಒಂದು ಕೆರೆ ತೋಡಲಿಕ್ಕೆ ಇಷ್ಟೊಂದು ತೊಂದರೆ, ಇದು ಪಟ್ಟಾಲ್ಯಾಂಡ್ ಅಲ್ಲದಿರುವ ರೆವಿನ್ಯೂ ಲ್ಯಾಂಡಲ್ಲಿ ದಿನೇ ದಿನೇ ದರ್ಗಾಗಳು ಮಸೀದಿಗಳು ಬಂದರೆ ಏನೂ ತೊಂದರೆ ಇಲ್ಲ. ಹಾಗಾದರೆ ಇದು ನ್ಯಾಯವಾ? ಹಾಗಾದರೆ ನಾವು ಬೇಡವೇ ಬೇಡ ಅಂತಾದರೆ ಹಿಂದೂಗಳಿಗೆ ನಮಗೆ ಬಹಿಷ್ಕಾರ ಹಾಕಲಿಲ್ಲ, ದೊಡ್ಡ ಪ್ರಮುಖರು ನಿರ್ಣಯ ತಗೊಳ್ಳಿ, ವೈಷ್ಣವರು
ಮಾಧ್ವರು ಮಠಾಧಿಪತಿಗಳು ವಿಶೇಷವಾಗಿ ಸುಬ್ರಹ್ಮಣ್ಯ ಮಠಾಧೀಶರು ಇಲ್ಲಿ ಇರಬಾರ್ದು ಅಂತ ನಿರ್ಣಯ ಮಾಡಿಬಿಡಿ. ಇಲ್ಲಿ ಚರ್ಚು ಅಥವಾ ಮಸೀದಿ ಬಂದರೆ ಮಾತ್ರ ನಮಗೆ ಸಂತೋಷ ಆಗುತ್ತೆ. ಅವರು ಸುಬ್ರಹ್ಮಣ್ಯದಲ್ಲಿ ಕ್ಷೇತ್ರದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇದ್ದರೆ ಮಾತ್ರ ನಮಗೆ ಸಂತೋಷ ಆಗುತ್ತೆ. ಮತ್ತು ರಸ್ತೆ ಬದಿಯಲ್ಲಿ ಕೂಡ ಅವರೇ ಆಕ್ರಮಣ ಮಾಡಿದರೆ ಅದಕ್ಕೆ ರಿಯಾಯಿತಿ ಉಂಟು. ಆದರೆ ಹಿಂದೂಗಳು ಮಠಾಧಿಪತಿಗಳು ಸ್ವಂತ ಜಾಗದಲ್ಲಿ ಕೆರೆ ತೋಡಿದ್ರು ಕೂಡ ಅದು ಮಹಾಪರಾಧ ಅಂತ ನಿರ್ಣಯ ಮಾಡಿಬಿಟ್ರೆ ನಮಗೂ ಆರಾಮು ನಿಮಗೂ ಆರಾಮು.